ಇದು ಬಹಳ ಪ್ರಸಿದ್ಧವಾದ ಜುಂಜಪ್ಪನ ಭೂತಪ್ಪ, ಪುರ್ಲಳ್ಳಿ ಭೂತಪ್ಪ ಅಂತ ಕರೀತಾರೆ. ಕೇರಂಗನಳ್ಳಿಯವರು ಪೂಜಾರು. ಸುತ್ತಿನ 16 ಹಳ್ಳಿ ದೇವರಿದು. ಹೆಸರಿಗಷ್ಟೇ 16 ಹಳ್ಳಿ ದೇವರು, ಆದರೆ ನೆರೆಯ ಆಂಧ್ರ ಪ್ರದೇಶದ ಅನಂತಪುರ, ಹಿಂದೂಪುರ, ಪೆನಗೊಂಡಿ, ಮಡಗಶಿರ, ಹೇಮಾವತಿಯಿಂದ ಹಿಡಿದು ಕರ್ನಾಟಕದ ಚಿತ್ರದುರ್ಗ, ಚಳುಕೆರೆ, ಒಳಲುಕೆರೆ, ಚನ್ನಗಿರಿ, ಹೊಸದುರ್ಗ, ಮೊಳಕಾಲ್ಮೂರು, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಮಧುಗಿರಿ, ತುಮಕೂರಿನಿಂದ ಭರ್ತಿ ಜನ ಬರ್ತದೆ. ನಾನು ಈ ವಿಡಿಯೋ ಮಾಡೋ ರಾತ್ರಿ ಆಂಧ್ರದಿಂದ ಒಂದಷ್ಟು ಜನ ಬಂದಿದ್ದರು. ಅವ್ರೂರಿಂದಲೇ ಅರೆವಾದ್ಯದವ್ರನ್ನ ಅಂದರೆ ವಾಲುಬ್ದವ್ರನ್ನ ಕರ್ಕೊಂಡು, ಜೊತೆಗೆ ಒಂದು 4 ಟಗರು ಹಿಡ್ಕೊಂಡು ಇಡೀ ರಾತ್ರಿ ಕುಣಿದು ದೇವ್ರನ್ನ ಮಾಡಿದರು. ಅದು ಹೇಗೆ ಮಾಡಿದರು ಅನ್ನೋದನ್ನು ನೀವೊಮ್ಮೆ ನೋಡಿ. ಮೈ ದಣಿ ಬೇಕ ಅಂತ ಕವಿ ಚಂದ್ರಶೇಖರ ಕಂಬಾರರು ಹೇಳ್ತಾರೆ. ಈ ಕುಣಿಯೋದಿದೆಯಲ್ಲ, ಅದರಲ್ಲೂ ಈ ಚರ್ಮವಾದ್ಯಗಳನ್ನು ಬುಡ್ಕೊಂಡು ಕುಣಿಯೋದಿದೆಯಲ್ಲ, ಇದು ನಮಗೆ ಆದಿಮೋದಿಂದ ಅಂದರೆ ನಮ್ಮ ಪೂರ್ವಿಕರಿಂದ ಅಂದರೆ ಮನುಷ್ಯ ಇನ್ನೂ ಬೇಟೆಯಾಡ್ತಿದ್ನಲ್ಲ ಅಂಥ ಪುರಾತನ ಕಾಲದಿಂದಲೇ ಬಂದಂತಹ ಒಂದು ಕಲೆ. ನೋಡಿದ್ರಲ್ಲ ಮಕ್ಕಳು ಮರಿ ಕೂಡ ಎಷ್ಟು ಚೆನ್ನಾಗಿ ಕುಣಿತಿದ್ದಾರೆ ಅಂತ. ಹೀಗೆ ಕುಣಿದು ಕುಣಿದ್ರಿಂದಲೇ ಇವತ್ತಿನ ಏನು ಕ್ಲಾಸಿಕಲ್ ಡ್ಯಾನ್ಸ್ ಅಂತಾರೆ ಅಲ್ಲ, ಭರತನಾಟ್ಯ, ಒಡಸಿ, ಕೂಚಿಪುಡಿ ಇವೆಲ್ಲ ಹುಟ್ಟಿದ್ದು. ಹೆಗಲ ಮೇಲೆ ಮಕ್ಕಳನ್ನ ಓದ್ಕೊಂಡು ಕುಣಿಯೋದಿದೆಯಲ್ಲ, ಅದು ಎಂಥ ಸುಖ ಅಂತೀರ? ಹೆಗಲ ಮೇಲೆ ಕೂತ ಮಗುವಿಗಂತೂ ಸ್ವರ್ಗ ಇನ್ನೇನು ಮೂರೇ ಗೇಣು ಅಂತ ಕಾಣ್ತದೆ. ಇದು ನಮ್ಮ ಜನಪದರ ಕಲೆ, ಅಥವಾ ನಮ್ಮ ಸಮಷ್ಟಿ ಮಾಸ್ ವ್ಯಕ್ತಪಡಿಸುವ ಕಲೆ ರೀತಿ ಇದು. ಬಡಿತಿರೋದನ್ನು ಅರೆ, ಉರುಮೆ ಅಥವಾ ವಾಲ್ಗ ಅಂತಾರೆ ನಮ್ಮ ಬಯಲುಸೀಮೆಯಲ್ಲಿ. ಅದರಲ್ಲಿಯೂ ಸಿರಾಸೀಮೆಯಲ್ಲಿ ದೈವೀ ಕಾರ್ಯಗಳಿಗೆ ಬಳಸುವಂತಹ ಬಹಳ ಮುಖ್ಯವಾದಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು, ಸಂಗೀತ ಪರಿಕರ ಇದಾಗಿದೆ. ಯಾಕೋ ಬರೇ ಬಡಿಯೋದು ಕುಣಿಯೋದ್ರ ಬಗ್ಗೆ ಹೇಳ್ತಾನೆ ಅಂತ ಬೇಸರ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡಬೇಡಿ. ಈಗ ಬಹಳ ಮುಖ್ಯವಾದ ವಿಷಯವನ್ನು, ಈ ದೇವರ ವಿಷಯವನ್ನು, ಹೌದು ಈ ಭೂತಪ್ಪನ ವಿಷಯವನ್ನು ಹೇಳ್ತೇನೆ ಕೇಳಿ. ಇದೇನು ಅಂತಿಂಥ ದೇವರು ಭೂತಪ್ಪ ಅಂದ್ಕೋಬೇಡ್ರಿ, ಸ್ವತಃ ಬದುಕಿದ್ದ ಅನ್ನೋದಕ್ಕೆ ಸಾಕಷ್ಟು ಜನಪದ ಸಾಹಿತ್ಯವಿರುವ, ಜನಪದ ಮಹಾಪುರಾಣವಾಗಿಯೇ ಬೆಳೆದಿರುವಂತಹ ಜುಂಜಪ್ಪನೇ ಸ್ವತಃ ಪ್ರತಿಷ್ಠಾಪಿಸಿದ ದೈವ ಈ ಭೂತಪ್ಪ. ಜುಂಜಪ್ಪ ತಾಳೆದುರ್ಗಿ ಕಾವಲಲ್ಲಿ ದನ ಮೇಯಿಸಿ, ಆ ತಾಳೆದುರ್ಗಿ, ತಾಳೆದುರ್ಗಿ ಅಂದರೆ 7 ನಾಲ್ಗೆ ದುರ್ಗಿ, ಆ ತಾಳೆದುರ್ಗಿ ಜೊತೆ ಯುದ್ಧ ಮಾಡಬೇಕಾದ್ರೆ ಈ ಭೂತಪ್ಪ ಒಳ್ಳೆ ಗೊಣ್ಣೆ ಸುರಿಸ್ಕೊಂಡು ಹುಡುಗನ ಥರ ಬಂದು ಜುಂಜಪ್ಪ ಆ ತಾಳೆದುರ್ಗಿಯನ್ನು ಸಂಹಾರ ಮಾಡಲಿಕ್ಕೆ ಬಹಳ ನೆರವಾಗ್ತಾನೆ. ಹೌದು, ಈ ಭೂತಪ್ಪನ ಜುಂಜಪ್ಪನ ಒಂದಿನ ಗುಂಡ್ಕಲ್ಲಿನ ಬೆನವನ್ನು ಮಾಡಿ ಅದರ ಸುತ್ತ ಒಂದು ಸಣ್ಣ ಚಪ್ಪಡಿ ಗುಡಿಗೆ ಮಾಡಿ ಅದರ ಸುತ್ತ ಪೌಳಿ ಕಟ್ಟಿ ಶನಿವಾರದ ಪೂಜೆ ನಿಯಮಕ ಮಾಡಿ ಮರ್ತು ಬಿಟ್ಟಿದ್ದ. ತಾನು ಹುಟ್ಟಿಸಿದ ದೇವರನ್ನೇ ಮರ್ತನಲ್ಲ ಅಂತ ಭೂತಪ್ಪನಿಗೆ ಜುಂಜಪ್ಪ ದುರ್ಗಿ ಮೇಲೆ ಯುದ್ಧ ಮಾಡುವಾಗ ಅನ್ನಿಸ್ತಿತ್ತು. ಕೊನೆಗೂ ಜುಂಜಪ್ಪನಿಗೆ ಪುರ್ಲಳ್ಳಿ ವನಕರ್ಣಿ ಭೂತಪ್ಪನ ನೆಪ್ಪು ಬಂದು, ನೀನಾದರೂ ಈ ದುರ್ಗಿಜಯ ಜೊತೆ ಯುದ್ಧಕ್ಕೆ ಬರಬಾರ್ದೇನೋ, ನನ್ನ ಕಷ್ಟಕ್ಕೆ ಭಾಗಿಯಾಗಬಾರ್ದೇನೋ ಎಂದು ನೆನೆದ. ಆಗ ಈ ಭೂತಪ್ಪ ಒಂದು ಗೇಣುದ್ದ ಹುಡುಗನಾಗಿ ಬಂದ. ಮೂಗಿನಲ್ಲಿ ರಟ್ಟೆಗಡತ್ರ ಸಿಂಬಳ ಸೋರ್ತಿತ್ತು. ಅದು ಮೂಗಿನಿಂದ ಇಳಿದು ನೆಲ ಮುಟ್ಟುತ್ತೆ ಅನ್ನುವಾಗ ಸ್ವರ್ರಂತ ಎಳೆಯವನು.
ಜೈ ಪರಾಕುರಂಗ ಅಂತ ದುರ್ಗಿ ಮುಂದೆ ಬಂದು ಭೂತಪ್ಪ ನಿಂತ. ಈ ಭೂತಪ್ಪನ ರೂಪ ನೋಡಿ ಅಣಕ ಮಾಡಿ ಯುದ್ಧಕ್ಕೆ ಕರೆದ ತಾಳೆ ದುರ್ಗಿಯನ್ನು ಹೇಗೆ ಈ ಭೂತ್ರಾಯ ಸಂಹಾರ ಮಾಡ್ದ ಅನ್ನೋದನ್ನು ನಮ್ಮ ಜನಪದರ ವರ್ಣನೆಯಲ್ಲಿ ಹೇಳಬೇಕು ಅಂದರೆ ಒಳ್ಳೆಯ ಒಂದು ಕಾಮಿಡಿ ಫೈಟ್ ಸೀನನ್ನು ನೋಡ್ದಂಗೆ ಆಗ್ತದೆ. ಹೇಗೋ ತಾಳೆ ದುರ್ಗಿಯನ್ನು ಕೊಂದು ಬಿಸಾಕಿ ಭೂತ್ರಾಯ ಜುಂಜಪ್ಪನಿಗೆ ತುಂಬ ನೆರವಾದ. ಆಗ ಜುಂಜಪ್ಪ ಪುರ್ಲಳಿಯ ಈ ವನಕರುಣಿ ಭೂತಪ್ಪನಿಗೆ, ಭೂತಪ್ಪ ನಿನಗೆ ನಿತ್ಯ ರಕ್ತ ತರ್ಪಣ ಆಗಲಿ, ಕುರಿ ಕೋಳಿ ಮೇಕೆ ರಕ್ತ ಮಾಂಸದಲ್ಲಿ ನೀನು ಓಕುಳಿಯಾಳು, ನನಗೆ ಸೋಮವಾರದ್ದು ಒಂದೇ ಪೂಜೆ ಆದರೆ ನಿನಗೆ ಶನಿವಾರದಿಂದ ಪ್ರತಿ ವಾರ ಪೂರ್ತಿ ಪೂಜೆ ಆಗಲಿ, ಇಳ್ಳುವಾಗಲೂ ಪೂಜೆಯಾಗಲಿ ಅಂತ ಆಶೀರ್ವಾದ ಕೊಟ್ಟ ಅಂತ ಹೇಳ್ತಾರೆ. ಆದ್ದರಿಂದಲೇ ಇಲ್ಲಿ ಭೂತಪ್ಪನಿಗೆ ಶನಿವಾರ ಭಾನುವಾರ ಸೋಮವಾರ ಅಂತ ಯಾವುದನ್ನು ನೋಡದೆ ನಿತ್ಯ ಕುರಿ ಕೋಳಿ ಮೇಕೆಗಳನ್ನು ಕೊಯ್ದು ರಕ್ತ ತರ್ಪಣವನ್ನು ಮಾಡಿ ಬಾಡೂಟದ ದೇವರನ್ನು ಜನ ಇಲ್ಲಿ ಮಾಡ್ತಿದ್ದಾರೆ. ನೋಡಿ, ಕುರಿ ಕೋಳಿ ಕೊಯ್ಯುವಂತಹ ರಕ್ತದ ಗುಂಡಿ ಅದು, ಅದು ಯಾವತ್ತೂ ಕೂಡ ಎಷ್ಟೇ ಕುರಿ ಕೊಯ್ದು ಕೂಡ ತುಂಬಲ್ಲ ಅನ್ನೋದೇ ಬಹಳ ವಿಶೇಷವಾದಂತಹ ಪವಾಡ ಅಂತ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ಈ ಭೂತಪ್ಪನಿಗೆ ಕುರಿ ಕೋಳಿ ಮೇಕೆಯನ್ನು ಕೊಯ್ದು ಅಲ್ಲೇ ಬಾಡೂಟವನ್ನು ಮಾಡಿಕೊಂಡು ಊಟ ಮಾಡಿದರೆ ಅದರ ಸಾರು ಅಷ್ಟಿಷ್ಟು ರುಚಿಯಾಗಲ್ಲ ಅಂತ ಹೇಳ್ತಾರೆ. ನನ್ನಂಥ ಸಾವಿರಾರು ಜನರ ಅನುಭವ ಕೂಡ ಇದೇ ಆಗಿದೆ. ಅದಕ್ಕಾಗಿಯೇ ಇಲ್ಲಿಗೆ ನಿತ್ಯ, ಅದರಲ್ಲಿಯೂ ಈ ಬೇಸಿಗೆ ಕಾಲದಲ್ಲಿ ಸಾವಿರಾರು ಜನ ಇಲ್ಲಿಗೆ ಕುರಿ ಕೋಳಿ ಮೇಕೆ ಆಡುಗಳನ್ನು ತೆಗೆದುಕೊಂಡು ಬರ್ತಾರೆ. ಅವುಗಳನ್ನು ಕೊಯ್ದು ಬಾಡೂಟವನ್ನು ಮಾಡಿ ಊಟ ಮಾಡಿ ಇಲ್ಲಿಯೇ ಒಂದು ರಾತ್ರಿ ತಂಗಿದ್ದು ಹೋಗ್ತಾರೆ. ಈ ಬಾಡೂಟದ ಬಗ್ಗೆಯೇ ಇನ್ನೊಂದು ವಿಡಿಯೋವನ್ನು ಮಾಡಿದ್ದೀನಿ, ಅದನ್ನು ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅದರ ಲಿಂಕನ್ನು ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಒಂದು ಲೈಕನ್ನು ಒತ್ತಿ. ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ನಿಜಕ್ಕೂ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ರಿಗೂ ನಮಸ್ತೆ.